ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಶನ್ ನಾವು ಇವತ್ತು ಕನ್ನಡ ಪೆಡಗಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕಲಿಯೋಣ ಪದ್ಯ ಬೋಧನೆ ಏನಿಗೆ ಮಾಡೋದು ಅಂತಂದ್ಬಿಟ್ಟು ಮತ್ತೆ ಅದರಿಂದ ಏನೇನು ಪ್ರಶ್ನೆಗಳು ಕೇಳಿದರೆ ಅದು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ ಈ ಪ್ರಶ್ನೆ ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗುತ್ತದೆ ಇದಕ್ಕೆ ರಸ ಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ನೋಡಿ ಈ ಕ್ವೆಶನ್ ಹಂಡ್ರೆಡ್ ಪರ್ಸೆಂಟ್ ಪದ್ಯವನ್ನು ಏನಕ್ಕೆ ಪದ್ಯ ಪ್ರೈಮರಿ ಸ್ಕೂಲ್ ಅಲ್ಲಿ ಅಥವಾ ಸ್ಕೂಲಲ್ಲಿ ಏನಕ್ಕೆ ಪ್ರೈ ಪದ್ಯವನ್ನು ಹೇಳ್ಕೊಡ್ತಾರೆ ಇದರಿಂದ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಂಗ್ಲಿಷ್ ಅಲ್ಲೂ ಕೇಳ್ತಾರೆ ಇಂಗ್ಲಿಷ್ ಪಳಗಾಜಿಲ್ಲೂ ಕೇಳ್ತಾರೆ ಇದರಿಂದ ಮಕ್ಕಳಲ್ಲಿ ರಸ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಯುತ್ತೆ ನೆಕ್ಸ್ಟ್ ಪದ್ಯ ಬೋಧನೆ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿ ಕೇಳ್ತಾರೆ ಓಕೆ ಪದ್ಯ ಬೋಧನೆ ಪದ್ಯವೆಂದರೆ ರಾಗ ತಾಳ ಲಯ ಇವುಗಳನ್ನು ಒಳಗೊಂಡ ರಚಿತವಾದ ಕ್ರಮಕ್ಕೆ ಪದ್ಯ ಎಂದು ಕರೆಯಲಾಗುತ್ತದೆ ನಾನು ನಿಮಗೆ ಹೇಳ್ತಾ ಇರ್ಬೇಕಾದ್ರೆ ನೀವು ಮೈಂಡಲ್ಲಿ ಪದ್ಯ ಹೇಗೆ ಹೇಗೆ ಮಾಡ್ತಾರೆ ಹೇಗೆ ಹೇಗೆ ನೀವು ಕಲಿಸ್ತೀರ ಪದ್ಯನ ಅದನ್ನು ನೀವು ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ತಾ ಇರಬೇಕು ಓಕೆ ಪದ್ಯ ಬೋಧನೆಯ ಉದ್ದೇಶ ಫಸ್ಟ್ ಪಾಯಿಂಟ್ ಹಾಡುಗಾರಿಕೆ ಕೌಶಲ್ಯ ಬೆಳೆಸುವುದು ನೋಡಿ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕೆ ಅಂದ್ರೆ ಕ್ವೆಶನ್ ಅಲ್ಲಿ ಬೇರೆ ಬೇರೆ ತರ ಕೇಳ್ತಾರೆ ನೀವು ಕರೆಕ್ಟ್ ಆಗಿ ಕ್ವಶನ್ ಓದ್ಬೇಕು ಪದ್ಯ ಬೋಧನೆ ಇದೆಯೋ ಅಥವಾ ಗದ್ಯ ಬೋಧನೆ ಇದೆಯೋ ಅಥವಾ ಪ್ರಬಂಧ ಬೋಧನೆ ಇದೆಯೋ ಕರೆಕ್ಟ್ ಆಗಿ ನೀಟಾಗಿ ಕ್ವೆಶನ್ ಓದ್ಬೇಕು ಓಕೆ ಫಸ್ಟ್ ಪಾಯಿಂಟ್ ಹಾಡುಗಾರಿಕೆಯ ಕೌಶಲ್ಯ ಬೆಳೆಸುವುದು ಪದ್ಯ ಬೋಧನೆಯಿಂದ ಏನೇನಾಗುತ್ತೆ ಹಾಡುಗಾರಿಕೆಯ ಕೌಶಲ್ಯ ಬೆಳೆಯುವುದು ಸೆಕೆಂಡ್ ಅಲಂಕಾರದ ಛಂದಸ್ಸು ಪದ್ಯ ನಿಯಮಗಳನ್ನು ತಿಳಿಯಲು ಥರ್ಡ್ ಪದ್ಯದಿಂದ ಆನಂದವು ಉಂಟಾಗುತ್ತದೆ ಇಂಪಾರ್ಟೆಂಟ್ ಫೋರ್ತ್ ಕಾವ್ಯದ ಗುಣ ಲಕ್ಷಣಗಳನ್ನು ತಿಳಿಯಲು ಫಿಫ್ತ್ ಮಕ್ಕಳಲ್ಲಿ ನೈತಿಕತೆ ವಿಚಾರ ಮೂಡಿಸುವುದು ನೈತಿಕತೆ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಪಾಯಿಂಟ್ ಸೃಜನಶೀಲತೆ ಕಲಾತ್ಮಕತೆಯನ್ನು ಬೆಳೆಸುವುದು ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನೆಕ್ಸ್ಟ್ ಇಂಗ್ಲೀಷ್ ಪೆಡಗಾಜಿ ಒಂದು ಮಾಡಿದಾಗ ನಾನು ಹೇಳ್ತೀನಿ ಏನು ಅಂತ ನಾನು ಅಲ್ಲಿ ಹೇಳ್ತೀನೋ ಇಲ್ವೋ ಇಲ್ಲಿ ಒಂದ್ಸತಿ ಹೇಳ್ಬಿಡ್ತೀನಿ ಸೃಜನಶೀಲತೆ ಕಲಾತ್ಮಕತೆಯನ್ನು ಬೆಳೆಸುವುದು ಅಂದ್ರೆ ಟು ಕ್ರಿಯೇಟ್ ಅಂದ್ರೆ ಫೋಸ್ಟರ್ ಕ್ರಿಯೇಟಿವಿಟಿ ಇನ್ ಚಿಲ್ಡ್ರನ್ ಟು ಫೋಸ್ಟರ್ ಕ್ರಿಯೇಟಿವಿಟಿ ಇನ್ ಚಿಲ್ಡ್ರನ್ ಅಂತ ಇಂಗ್ಲಿಷ್ ಪೆಡಗಾಲಜಿ ಕೇಳ್ತಾರೆ ಅಂದ್ರೆ ಕ್ವೆಶನ್ ಅಲ್ಲಿ ಏನಿರತ್ತೆ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ ಪೊಯೆಟ್ರಿ ಟೀಚ್ ಮಾಡಿದಾಗ ಮಕ್ಕಳಲ್ಲಿ ಟು ಫೋಸ್ಟರ್ ಕ್ರಿಯೇಟಿವಿಟಿ ಇನ್ ಚಿಲ್ಡ್ರನ್ ಅಂತ ಇರುತ್ತೆ ಸೆವೆಂತ್ ಪಾಯಿಂಟ್ ಕವಿ ಭಾವನೆಯನ್ನು ತಿಳಿಯುವುದು ಸರಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು ಕವಿ ಭಾವನೆಯನ್ನು ತಿಳಿಯುವುದು ಟು ನೋ ದ ಇಮೋಷನ್ಸ್ ಆಫ್ ದ ಪೊಯೆಟ್ ನಾವು ಒಂದು ಪದ್ಯ ಮಾಡೋದು ಏನಕ್ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಟು ನೋ ದ ಪೊಯೆಟ್ಸ್ ಇಮೋಷನ್ಸ್ ಲಾಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳಲ್ಲಿ ಊಹೆ ಭಾವನಾ ಕಲ್ಪನಾ ಶಕ್ತಿ ವೃದ್ಧಿಸುವುದು ಇದಕ್ಕೆ ಕಲ್ಪನಾ ಶಕ್ತಿ ಅಂದ್ರೆ ಇಮ್ಯಾಜಿನೇಷನ್ ಆದ್ರೂ ಆಗ್ಬೋದು ಅವರ್ಡ್ ಅಥವಾ ಫ್ಯಾಂಟಸಿ ಮಕ್ಕಳಲ್ಲಿ ಒಂದು ಇಮ್ಯಾಜಿನೇಷನ್ ಫ್ಯಾಂಟಸಿ ಈ ಭಾವನೆಗಳನ್ನೆಲ್ಲ ಡೆವಲಪ್ ಮಾಡೋದಿಕ್ಕೆ ಒಂದು ಪದ್ಯ ಬೋಧನೆ ಮಾಡೋದು ಓಕೆ ನೆಕ್ಸ್ಟ್ ಪದ್ಯ ಬೋಧನಾ ವಿಧಾನಗಳು ಇದರಲ್ಲಿ ಖಂಡ ಬೋಧನಾ ಪದ್ಧತಿ ಅಖಂಡ ಬೋಧನಾ ಪದ್ಧತಿ ಮತ್ತೆ ಸಮನ್ವಯ ಬೋಧನಾ ವಿಧಾನ ನೋಡಿ ಫ್ರೆಂಡ್ಸ್ ಇದ್ರಲ್ಲೇ ಹಿಂಟಿರತ್ತೆ ಕ್ವೆಶನ್ ಅಲ್ಲೇ ಯಾವ್ದಾದ್ರು ಒಂದು ಟಾಪಿಕ್ ಇದ್ರೆ ಅದರಲ್ಲೇ ಒಂದು ಹಿಂಟ್ ಇರುತ್ತೆ ಫಸ್ಟ್ ಖಂಡ ಬೋಧನಾ ಪದ್ಧತಿ ಅಂದ್ರೆ ಏನು ಖಂಡ ಅಂದ್ರೆ ಏನು ತುಂಡು ಒಂದು ಹಿಂಟ್ ನೋಡಿ ಖಂಡ ಅಂದ್ರೆ ಏನು ತುಂಡು ಬ್ರೇಕ್ ಮಾಡೋದು ಫಸ್ಟ್ ಪಾಯಿಂಟ್ ನೋಡಿ ಇದನ್ನು ತುಂಡು ಪದ್ಧತಿ ಎಂದು ಕರೆಯಲಾಗುತ್ತದೆ ಖಂಡ ಅಂದ್ರೆ ಏನು ತುಂಡು ಇದನ್ನು ತುಂಡು ಪದ್ಧತಿ ಎಂದು ಕರೆಯಲಾಗುತ್ತದೆ ಸೆಕೆಂಡ್ ಪಾಯಿಂಟ್ ಇದನ್ನು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಎಂದು ಕರೆಯಲಾಗುತ್ತದೆ ಥರ್ಡ್ ಪಾಯಿಂಟ್ ಪದ್ಯವನ್ನು ತುಂಡು ತುಂಡು ಮಾಡಿ ಪದ್ಯಗಳಿಗೆ ಅರ್ಥ ಹೇಳಿ ಪದವನ್ನು ಪದ್ಯವನ್ನು ಅನುವಾದ ಮಾಡಿ ಸರಳವಾದ ಭಾಷೆಯಲ್ಲಿ ತಿಳಿಸಿ ಹೇಳುವುದು ಖಂಡ ಬೋಧನಾ ವಿಧಾನ ಫ್ರೆಂಡ್ಸ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ರಿಲೇಟೆಡ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಕೇಳಿದರೆ ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಅದಕ್ಕೆ ಎಲ್ಲದೂ ಇಂಪಾರ್ಟೆಂಟ್ ಇವತ್ತು ಕೊಟ್ಟಿರೋ ಪಾಯಿಂಟ್ಸ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಅಖಂಡ ಬೋಧನಾ ವಿಧಾನ ಅಂದ್ರೆ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥ ಗ್ರಹಿಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎಂದು ಕರೆಯಲಾಗುತ್ತದೆ ಅಖಂಡ ಅಂದ್ರೆ ಏನು ಇದನ್ನ ಬಿಡಿ ಬಿಡಿಯಾಗಿ ಮಾಡಲ್ಲ ತುಂಡು ತುಂಡು ಮಾಡೋದಿಲ್ಲ ಇದನ್ನ ಏನ್ ಮಾಡೋದು ಇಡಿಯಾಗಿ ಅರ್ಥ ಗ್ರಹಿಸಿ ಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇದರಲ್ಲಿ ಕವಿಯ ಭಾವನೆ ರಸಭಾವ ಕಲ್ಪನೆ ಆಶಯ ಉದ್ದೇಶ ಇಡಿಯಾಗಿ ತಿಳಿಯುವುದು ಟೋಟಲ್ ಆಗಿ ಇದೆಲ್ಲ ಅಹ್ ಕಲಿಯೋದು ಯಾವ್ದ್ರಲ್ಲಿ ಅಖಂಡ ಪದ್ಧತಿಯಲ್ಲಿ ಏನು ಅರ್ಥ ಗ್ರಹಿಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎನ್ನುವುದು ನೆಕ್ಸ್ಟ್ ಇದರ ಪ್ರಯೋಜನೆಗಳೇನೇನು ಅಂದ್ರೆ ಅಖಂಡ ಪದ್ಧತಿಯ ಪ್ರಯೋಜನೆಗಳು ಫಸ್ಟ್ ಪಾಯಿಂಟ್ ಕವಿಯ ಭಾವನೆಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕ ಇದಕ್ಕೆ ರಿಲೇಟೆಡ್ ಕ್ವಶನ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಅಖಂಡ ಪದ್ಧತಿಯಲ್ಲಿ ಕವಿಯ ಭಾವನೆಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕ ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ ಕವಿತೆ ಬರಹಗಾರಿಕೆ ಕೌಶಲ್ಯಗಳು ಬೆಳೆಸುತ್ತವೆ ಥರ್ಡ್ ಪಾಯಿಂಟ್ ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆ ಬೆಳೆಯುತ್ತದೆ ಫೋರ್ತ್ ಪದ್ಯದ ಒಳಾರ್ಥ ತಿಳಿಯಲು ಸಹಾಯಕ ಫ್ರೆಂಡ್ಸ್ ನಾನು ಇವತ್ತು ಕನ್ನಡ ಪೆಡಗಾಜಿ ಮಾಡಿದ್ದೀನಿ ನಾಳೆ ಇಂಗ್ಲಿಷ್ ಪೆಡಗಜಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಇದರಿಂದ ಅದಕ್ಕೆ ಕನೆಕ್ಟ್ ಮಾಡೋಕೆ ಈಸಿ ಆಗುತ್ತೆ ನೆಕ್ಸ್ಟ್ ಸಮನ್ವಯ ಬೋಧನಾ ಪದ್ಧತಿ ಖಂಡ ಆಯ್ತು ಅಖಂಡ ಆಯ್ತು ಇವಾಗ ಸಮನ್ವಯ ಬೋಧನಾ ಪದ್ಧತಿ ಅಂದ್ರೆ ಏನು ಖಂಡ ಮತ್ತು ಅಖಂಡ ಪದ್ಧತಿಗಳನ್ನು ಒಳಗೊಂಡಿರುವ ಬೋಧನಾ ವಿಧಾನವೇ ಸಮನ್ವಯ ಬೋಧನಾ ಪದ್ಧತಿ ನೆಕ್ಸ್ಟ್ ಟಾಪಿಕ್ ಪ್ರಯೋಜನೆಗಳು ಯಾವ್ದ್ರದ್ದು ಸಮನ್ವಯ ಬೋಧನಾ ವಿಧಾನದ ಪ್ರಯೋಜನೆಗಳು ಫಸ್ಟ್ ಪಾಯಿಂಟ್ ಕವಿಯ ಭಾವನೆಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕ ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ ಕವಿತೆ ಬರಾಹಗಾರಿಕೆ ಕೌಶಲ್ಯ ಬೆಳೆಸುವುದು ಥರ್ಡ್ ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆ ಬೆಳೆಯುವುದು ಫೋರ್ತ್ ಪದ್ಯದ ಒಳಾರ್ಥ ತಿಳಿಯಲು ಸಹಾಯಕ ಇಲ್ಲಿ ಪದ್ಯದ ಒಳಾರ್ಥ ಹಾಗೂ ಆಂತರಿಕ ಅಂಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಸಿಕ್ಸ್ ಇದು ನೂತನ ಬೋಧನಾ ಪದ್ಧತಿ ಆಗಿದೆ ಇದು ನೂತನ ಬೋಧನಾ ಪದ್ಧತಿ ಯಾವುದು ಸಮನ್ವಯ ಬೋಧನಾ ಪದ್ಧತಿ ನೆಕ್ಸ್ಟ್ ಬೋಧನೆಯಲ್ಲಿ ಬರುವ ಪ್ರಮುಖ ಅಂಶಗಳು ಫಸ್ಟ್ ಕಂಠಪಾಠ ಹಾಡುಗಾರಿಕೆ ಭಾವಾನುವಾದ ಸೃಜನಶೀಲತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದೊಂದಕ್ಕೆ ಡೀಟೇಲ್ ಆಗಿದೆ ಅದು ಡೀಟೇಲ್ ಓದಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಬೇಡ ಅದು ಡೀಟೇಲ್ ಆಗಿ ಓದೋದ್ ಬೇಡ ಕಂಠಪಾಠ ಅಂದ್ರೆ ಏನು ಹಾಡುಗಾರಿಕೆ ಅಂದ್ರೆ ಏನು ಭಾವಾನುವಾದ ಸೃಜನಶೀಲತೆ ಇಷ್ಟು ಗೊತ್ತಿದ್ರೆ ಸಾಕು ಇಷ್ಟೆಲ್ಲ ಇದ್ರಲ್ಲಿ ಬರುತ್ತೆ ಪೊಯಮ್ ಅಲ್ಲಿ ಇಷ್ಟ ಗೊತ್ತಿದ್ರೆ ಸಾಕು ನೋಡಿ ಈ ಪದ್ಯಕ್ಕೆ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಪದ್ಯಬೋಧನೆಯ ಪ್ರಮುಖ ಉದ್ದೇಶವಲ್ಲ ಉದ್ದೇಶ ಅಲ್ಲ ಅಂತ ಕೇಳಿರೋದು ಸೊ ಫಸ್ಟ್ ಆಪ್ಷನ್ ಕಲ್ಪನಾ ಶಕ್ತಿಯನ್ನು ಬೆಳೆಸುವುದು ಸೆಕೆಂಡ್ ರಸಸ್ವಾದ ಅನುಭವವನ್ನು ಉಂಟು ಮಾಡುವುದು ಥರ್ಡ್ ಲಯಬದ್ಧವಾಗಿ ಹಾಡುವ ಸಾಮರ್ಥ್ಯ ಬೆಳೆಸುವುದು ಫೋರ್ ಪರೀಕ್ಷೆಗಾಗಿ ಕಂಠಪಾಠ ಮಾಡುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಪರೀಕ್ಷೆಗಾಗಿ ಕಂಠಪಾಠ ಮಾಡುವುದು ಏನಕ್ಕೆ ಅಂದರೆ ನೀವು ನೋಡ್ಬೋದು ಇವಾಗ ನೀವೆಲ್ಲ ಕಾನ್ಸೆಪ್ಟ್ ಓದಿದ್ದೀರ ಗೊತ್ತಾಗಿದೆ ಈಸಿಯಾಗಿದೆ ಫಸ್ಟ್ ಕಲ್ಪನಾ ಶಕ್ತಿಯನ್ನು ಬೆಳೆಸುವುದು ಅದು ಒಂದು ಪದ್ಯ ಬೋಧನೆಯ ಉದ್ದೇಶ ಆಗಿರುತ್ತೆ ಸೆಕೆಂಡ್ ಆಪ್ಷನ್ ಕೂಡ ಅದು ಒಂದು ಉದ್ದೇಶ ಆಗಿರುತ್ತೆ ಥರ್ಡ್ ಕೂಡ ಅದು ಪದ್ಯ ಬೋಧನೆಯ ಉದ್ದೇಶ ಆಗಿರುತ್ತೆ ಆದರೆ ಫೋರ್ತ್ ಆಪ್ಷನ್ ಇದೆಯಲ್ಲ ಪರೀಕ್ಷೆಗಾಗಿ ಕಂಠಪಾಠ ಮಾಡುವುದು ಇದು ಒಂದು ಪದ್ಯ ಬೋಧನೆಯ ಉದ್ದೇಶವಾಗೋದಿಲ್ಲ ನೆಕ್ಸ್ಟ್ ಕ್ವೆಶನ್ ಪದ್ಯ ಬೋಧನೆಯಲ್ಲಿ ರಸಸ್ವಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಇಲ್ಲಿ ಅಲ್ಲದ ಅಂತ ಕೇಳಿದರೆ ಪೂರಕವಲ್ಲದ ಚಟುವಟಿಕೆ ಸೊ ಆಪ್ಷನ್ಸ್ ನೋಡಿ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು ಸೆಕೆಂಡ್ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಥರ್ಡ್ ಪದ್ಯದ ಒಳ ಮತ್ತು ಹೊರ ಮೈ ಲಕ್ಷಣಗಳನ್ನು ಸವಿಸುವುದು ಸವಿಯುವುದು ಫೋರ್ತ್ ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವುದು ಸೊ ಇಲ್ಲಿ ಏನಿದೆ ಆಪ್ಷನ್ ನಂಬರ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಪದ್ಯದ ಒಳ ಮತ್ತು ಹೊರ ಮೈ ಲಕ್ಷಣಗಳನ್ನು ಸವಿಯುವುದು ನೋಡಿ ಫಸ್ಟ್ ಆಪ್ಷನ್ ನೋಡಿ ಸ್ವಲ್ಪ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು ಅಂದರೆ ವಿಶ್ಲೇಷಣೆ ಅಂದರೆ ಏನು ಇಂಗ್ಲೀಷಲ್ಲಿ ಈ ವರ್ಡ್ ನಿಮಗೆ ಗೊತ್ತಿರಬೇಕು ಅನಾಲಿಸಿಸ್ ಅಂತಾರೆ ವಿಶ್ಲೇಷಣೆ ಅಂದರೆ ಅನಾಲಿಸಿಸ್ ಮಾಡೋದು ಅಂದರೆ ಒಂದು ಕಾನ್ಸೆಪ್ಟನ್ನ ನಾವು ಬ್ರೇಕ್ ಮಾಡಿ ಮಾಡಿ ಕಲಿಯೋದು ಇನ್ನೊಂದು ಸಿಂಥಸಿಸ್ ಎಸ್ ಫಾರ್ ಸಿಂಥಸಿಸ್ ಎಸ್ ಫಾರ್ ಸಂಶ್ಲೇಷಣೆ ಅಂತ ನೆನಪಿಗೆ ಇಟ್ಕೊಳ್ಳಿ ಏನು ಇವಾಗ ಸಂಶ್ಲೇಷಣೆ ಅಂತಂದರೆ ಒಂದು ಕಾನ್ಸೆಪ್ಟನ್ನ ನೀವು ಏನು ಮಾಡ್ತೀರಾ ಒಂದು ಜೋಡಿಸಿ ಜೋಡಿಸಿ ಕಲಿತೀರ ಸಿಂಥಸೈಸ್ ಅಂದರೆ ಯಾವುದೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅದನ್ನು ಜೋಡಿಸಿ ಕಲಿಯೋದು ಅದು ಸಂಶ್ಲೇಷಣೆ ಸಿಂಥಸಿಸ್ ಇದು ನಿಮಗೆ ಯಾವುದೇ ಪಡೆಗಾ ಕೇಳ್ಬೋದು ಈ ವರ್ಡ್ಸ್ ನಿಮಗೆ ಗೊತ್ತಿರಬೇಕು ಅನಾಲೈಸ್ ಅಥವಾ ಅನಾಲಿಸಿಸ್ ಮಾಡೋದು ಬ್ರೇಕ್ ಮಾಡಿ ಮಾಡಿ ಕಲಿಯೋದು ಒಂದು ಕಾನ್ಸೆಪ್ಟನ್ನ ಅಥವಾ ಸಿಂಥಸಿಸ್ ಅಂದರೆ ಏನು ಒಂದು ಏನು ಒಂದು ಕಾನ್ಸೆಪ್ಟನ್ನ ಜೋಡಿಸಿ ಕಲಿಯೋದು ಸಿಂಥಸಿಸ್ ಅನಾಲಿಸಿಸ್ ಮತ್ತು ಸಿಂಥಸಿಸ್ ವಿಶ್ಲೇಷಣೆ ಮತ್ತು ಸಂಶ್ಲೇಷಣೆ ಇದು ಎಲ್ಲ ಪಡೆಗೋಜಿಗೂ ಯೂಸ್ ಆಗುತ್ತೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ನಾವು ಪದ್ಯ ಬೋಧನೆ ಅದ್ರ ಬಗ್ಗೆ ಕಲ್ತಿದ್ದೀವಿ ಡೀಟೇಲಾಗಿ ನೆಕ್ಸ್ಟ್ ನಾವು ಪ್ರಬಂಧ ಬೋಧನೆಯ ಉದ್ದೇಶ ಮತ್ತು ಗದ್ಯ ಗದ್ಯ ಬೋಧನೆಯ ಉದ್ದೇಶ ಮತ್ತು ಸಾಹಿತ್ಯ ನಾವು ಹೇಗೆ ಏನಕ್ಕೆ ಕಲಿಬೇಕು ಇದೆಲ್ಲ ಇರತ್ತೆ ನಾನು ಫ್ಲೆ ಒಂದು ಕಾನ್ಸೆಪ್ಟ್ ಕೊಡ್ತೀನಿ ಪ್ಲಸ್ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡತ್ತೆ ಓಕೆ ಇಲ್ಲೊಂದು ಕ್ವೆಶನ್ ಇದೆ ನೋಡಿ ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಿರುತ್ತೆ ರಸ ಸ್ವಾಧನೆ ಮತ್ತು ಸೌಂದರ್ಯ ಪ್ರ ಪ್ರಜ್ಞೆ ಇಲ್ಲಿ ಮಕ್ಕಳಿಗೆ ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸ್ ಮಾಡಿಸುವುದರಿಂದ ಮಕ್ಕಳಲ್ಲಿ ಏನು ಹುಟ್ಟಾಗುತ್ತೆ ಯಾವ ಸಾಮರ್ಥ್ಯ ಹುಟ್ಟುತ್ತೆ ಒಂದು ರಸ ಮತ್ತು ಸೌಂದರ್ಯ ಪ್ರಜ್ಞೆ ಆಪ್ಷನಲ್ಲಿ ರಸ ಸ್ವಾಧನೆ ಅಂತ ನೋಡಿದ ತಕ್ಷಣ ನಿಮಗೆ ಮೈಂಡಲ್ಲಿ ಏನು ಬರಬೇಕು ಓ ಇದು ಪದ್ಯ ಬೋಧನೆ ಪದ್ಯ ಬೋಧನೆ ಓಕೆ ನೆಕ್ಸ್ಟ್ ಒಂದು ಸಾಹಿತ್ಯ ಬೋಧನೆ ಬಗ್ಗೆ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ಸಾಹಿತ್ಯ ಬೋಧನೆದು ಇಂಗ್ಲೀಷು ಮತ್ತು ಒಂದು ಕನ್ನಡ ಪೆಡಗಾಜಿ ಎರಡಕ್ಕೂ ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ ಯಾವುದು ಅಂತಂದರೆ ಅದು ಫಂಕ್ಷನಲ್ ಗ್ರಾಮರ್ ಟ್ರೆಡಿಷ್ನಲ್ ಗ್ರಾಮರ್ ಮತ್ತು ಫಂಕ್ಷನಲ್ ಗ್ರಾಮರ್ ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ದಾರೆ ಪ್ರಿವಿಯಸ್ ಎರ್ಸಲ್ಲಿ ಸೊ ನಿಮಗೆ ಒಂದು ಸಾಂಪ್ರದಾಯಿಕ ಗ್ರಾಮರ್ ಸಾಂಪ್ರದಾಯಿಕ ವ್ಯಾಕರಣ ಅಂದ್ರೇನು ಒಂದು ಫ ಕ್ರಿಯಾತ್ಮಕ ವ್ಯಾಕರಣ ಅಂದ್ರೇನು ಇದು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾನು ಬೇರೆ ಬೇರೆ ವೀಡಿಯೋಸ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ ಮತ್ತು ಪ್ರಿವಿಯಸ್ ಇಯರ್ಸ್ ಕ್ವೆಶನ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು